ಹಾಯ್ ಸರ್, ನಮ್ಮಲ್ಲಿ ಲೋ ಬಜೆಟ್ ಇಂದ ಹಿಡ್ದು ಹೈ ಬಜೆಟ್ ಅವರು ಎಲ್ಲ ಗಾಡಿಗಳು ಸಿಗುತ್ತೆ. ಬರೀ ಲೋ ಬಜೆಟ್ ಗಾಡಿಗಳೇ ಅಂತಲ್ಲ, ಲೋ ಬಜೆಟ್ ಅಲ್ಲಿ ಹೋದ್ರೆ ನಿಮ್ಗೆ ಲೋ ಮಾಡಲೇ ಸಿಗೋದು. ಇಲ್ಲ ಮಾಡೆಲ್ ಗಾಡಿ ಬೇಕಂದ್ರೆ ಟಾಟಾನೇನ ಬಿಟ್ಟರೆ ಬೇರೆ ಯಾವ ಗಾಡಿನು ಸಿಗೋದಿಲ್ಲ. ಹೈ ಬಜೆಟ್ ಅಲ್ಲಿ ಹೋಗ್ತೀರಂದ್ರೆ ನೋಡಿ, ನಮ್ಮ ಹತ್ರ ಸಿಯಾಸ್ ಇದೆ, ಇಕೋ ಸ್ಪೋರ್ಟ್ಸ್ ಇದೆ, ಎಸ್ ಕ್ಲಾಸ್ ಇದೆ, ಸುಮಾರು ನಮ್ಮ ಹತ್ರ ಹೈ ಬಜೆಟ್ ಇನೋವಾ ಫಾರ್ಚುನರ್ ಪ್ರತಿಯೊಂದು ಸಿಗುತ್ತೆ. ಈಗ ಸ್ಟಾಕ್ ಅಲ್ಲಿ ಇಲ್ಲ, ಬೇಕು ಅಂದವ್ರಿಗೆ ಪಾರ್ಕಿಂಗ್ ಸೇಲ್ ಇರೋದ್ರಿಂದ ನಮ್ಮ ಹತ್ರ ಕಸ್ಟಮರ್ ವೆಹಿಕಲ್ ಪ್ರತಿಯೊಂದು ಎನ್ಕ್ವೈರಿ ಇರುತ್ತೆ, ನಾವು ತರಿಸ್ಕೊಡ್ತೀವಿ. ಸರ್, ನಿಮ್ಮ ವಿಡಿಯೋಲ್ಲಿ ಲಾಸ್ಟ್ ಸತಿ ನ್ಯಾನೋ ಬೇಕು ಅಂತ ಕೇಳಿದ್ರು ಭಾಳ ಜನ. ನೋಡಿ, ನಮ್ಮ ಹತ್ರ ನ್ಯಾನೋ ಇದೆ, ವರ್ಷ ಇದೆ, ಹೊರಗಡೆ ಓಮಿನಿ ಐತೆ, ಲೋ ಬಜೆಟ್ ಅಲ್ಲಿ ಮಾಡೆಲ್ ಗಾಡಿ ಅಂದ್ರೆ ಜೆನ್ ಇದೆ, ಜೆನ್ ನೆಕ್ಸ್ಟ್ ಇಲ್ಲೋ, ಮತ್ತೆ ಸೆವೆನ್ ಸೀಟರ್ ಕೇಳಿದವ್ರಿಗೆ ಲೋ ಬಜೆಟ್ ಅಲ್ಲಿ ಅಂತಂದ್ರೆ ನಮ್ಮ ಹತ್ರ 1,00,000 ರೂಪಾಯಿಗೆ ಸ್ಕಾರ್ಪಿಯೋ ಇದೆ, ಅದ್ ಬಿಟ್ರೆ 2,00,000 ಒಳಗಡೆ ಇನ್ನೊಂದು ಸ್ಕಾರ್ಪಿಯೋ ಇದೆ, ಮತ್ತೆ ಓಮಿನಿ ವ್ಯಾನ್ ಇದೆ, ಲೋ ಬಜೆಟ್ ಅಲ್ಲಿ ಕೇಳಿದವ್ರಿಗೆ ಮಾರುತಿ ಆಲ್ಟೋ ಇದೆ. ಸರ್, ಸುಮಾರು ಸ್ಟಾಕ್ ಇದೆ ಸರ್ ನಮ್ಮಲ್ಲಿ. ಫಸ್ಟ್ ಈಗ ನಾನು ನಿಮಗೆ ಲೋ ಬಜೆಟ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಟಾಟಾ ನ್ಯಾನೋ K29 ರಿಜಿಸ್ಟರ್ಡ್ ವೆಹಿಕಲ್, CX ವೇರಿಯಂಟ್ ಇದು ಗಾಡಿ. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಕಂಡೀಷನ್ ಇರುತ್ತೆ ಅಂತ. ಇಂಜಿನ್ ಎಲ್ಲ ನಿಮ್ಮ ಕಂಡೀಷನ್ ಗೊತ್ತಾಗಬೇಕಾದ್ರೆ ಬಂದು ನೀವು ಟೆಸ್ಟ್ ರೈಡ್ ನೋಡಬೇಕಾಗುತ್ತೆ. ಬಟ್ ನಾನು ನಿಮಗೆ ಔಟ್ಲುಕ್ ಮತ್ತೆ ಇಂಟೀರಿಯರ್ ಎಲ್ಲನೂ ಕೂಡ ತೋರಿಸ್ಕೊಡ್ತೀನಿ. ಸಣ್ಣ ಪುಟ್ಟ ಸ್ಕ್ರಾಚ್ ಡೆಂಟ್ ಎಲ್ಲನೂ ಕೂಡ ಕಾಮನ್ ಇದು. ಮಾಡಲು ಸರ್ ಇದು? ಸರ್, 2011 ಮಾಡಲು, ಸೆಕೆಂಡ್ ಓನರ್ ಗಾಡಿ. 2011 ಎರಡು ಮಾಲೀಕರಾಗಿರ್ತಾರೆ. ಎಷ್ಟು ಓಡಿದೆ ಸರ್ ಇದು? ಸರ್, ಓಡಿದೆ 70,000 ಓಡಿದೆ. ಓಕೆ, 70,000 ಕಿಲೋಮೀಟರ್ ಚೇಂಜ್ ಓಡಿರುತ್ತೆ. ನಿಮ್ಮ ಇಂಟೀರಿಯರ್ ಅಂತ ಹೇಳೋದಾದ್ರೆ ನಿಮ್ಗೆ ಇದರಲ್ಲಿ ಎ ಸಿ ಮಾತ್ರ ಇರುತ್ತೆ, ಪವರ್ ಸ್ಟೇರಿಂಗ್ ಎಲ್ಲ ಬರೋದಿಲ್ಲ. ಇಂಟೀರಿಯರ್ ಕೂಡ ನಾನು ನೋಡ್ತಾ ಇರ್ಬೋದು ಯಾವ ರೀತಿ ಮೇಂಟೈನ್ ಮಾಡಿದಾರೆ ಅಂತ. ನಾನು ನಿಮಗೆ ರೇಸ್ ಸೈಡ್ ಕೂಡ ತೋರಿಸ್ಕೊಡ್ತಾಯಿದ್ದೀನಿ. ಮೈಲೇಜ್ ಅಲ್ಲಿ ಆಸ್ ಯೂಶಲ್ ನಿಮಗೆ ಗೊತ್ತು, ಟಾಟಾ ನೇನೋದಲ್ಲಿ 20+ ನೀವು ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಈಗಿರೋ ಪೆಟ್ರೋಲ್ ಪ್ರೈಸ್ಗೆ. ಸರ್, ಪ್ರೈಸ್ ಏನು ಹೇಳ್ತಾ ಇದ್ದೀರಾ? ಸರ್, ಬರೀ 70,000. 70,000 ಹೌದು ಸರ್. ಫೈನಲ್ ಪ್ರೈಸ್ ಆಯ್ತು ಸರ್, ಅದರಲ್ಲೂ ನೆಗೋಷಿಯಲ್ ಮಾಡ್ಕೊಡ್ತೀನಿ ಸರ್. 70,000 ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಓಕೆ, 70,000 ಹೇಳ್ತಿದ್ರೆ ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಬೇಕನ್ನೋರು ಬೇಗ ಕರೆ ಮಾಡಿ ಹೆಚ್ಚಿನ ಮಾಹಿತಿನ ನೀವು ಪಡಿಬೋದು. ನೆಕ್ಸ್ಟ್ ನೀವು ನೋಡ್ತಾ ಇರೋದು ಇಂಡಿಗೋ ವೆಹಿಕಲ್ ಇರುತ್ತೆ, K51 ಅಂದ್ರೆ ನಿಮಗೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರ್ಬೋದು. ಬನ್ನಿ, ರೇಸ್ ಹೋಗೋಣ, ತದನಂತರ ನಾನು ಕಂಪ್ಲೀಟ್ ಡೀಟೇಲ್ಸ್ ನಾನು ತಿಳಿಸ್ಕೊಡ್ತೀನಿ. ಮಾಡೆಲ್ ಸರ್ ಇದು? ಸರ್, 2009 ಮಾಡಲು, ಥರ್ಡ್ ಓನರ್ ಆಗಿರುತ್ತೆ. ಓಕೆ, ಪವರ್ ಸ್ಟೇರಿಂಗ್ ಗಾಡಿ. ಹಾ ಹಾ, 2009 3 ಓನರ್ ಆಗಿರುತ್ತೆ. ಎಷ್ಟು ಓಡಿದೆ ಇದು? ಸರ್, ಓಡಿದೆ ಸರ್, 1,50,000 ಓಡಿದೆ. ಓಕೆ, 1,50,000 ಓಡಿರುತ್ತೆ. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಹಾ ಹಾ, ಪವರ್ ಸ್ಟೇರಿಂಗ್, ಎ ಸಿ ಸಿಸ್ಟಮ್ ಇಷ್ಟು ಕೂಡ ಇರುತ್ತೆ. ಇಂಟೀರಿಯರ್ ಕೂಡ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಪೆಟ್ರೋಲ್ ಡೀಸೆಲ್ ಸರ್ ಇದು? ಡೀಸೆಲ್ ಗಾಡಿ ಸರ್. ಓಕೆ, ಡೀಸೆಲ್ ಗಾಡಿ, ನೀವು ಆರಾಮಾಗಿ 18-20+ ನೀವು ಮೈಲೇಜ್ನ ಕೂಡ ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ಸರ್ ಎಲ್ಲ ರನ್ನಿಂಗ್ ಇದೆ ಸರ್. ಓಕೆ, ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್, 1,15,000 ರೂಪಾಯಿ ಹೇಳ್ತಿದ್ದೀವಿ, ಅದರಲ್ಲೂ ಬೆಸ್ಟ್ ಪ್ರೈಸಲ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀವಿ ಸರ್. ಓಕೆ, 1,15,000, 1,15,000 ಹೇಳ್ತಾ ಇದ್ದಾರೆ, ನಿಮ್ಗೆ ಅದರಲ್ಲೂ ಕೂಡ ನಿಮಗೆ ನೆಗೋಷಿಯಬಲ್ ಇರುತ್ತೆ. ಮಾಡ್ತೀವಿ ಸುಸ್ಕಿ ಆಲ್ಟೋ K41 ರಿಜಿಸ್ಟರ್ಡ್ ವೆಹಿಕಲ್ ಇದು. ನಾನು ನಿಮಗೆ ಗಾಡಿನ ಪೂರ್ತಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಗಾಡಿ ಯಾವ ರೀತಿ ಕಂಡೀಷನ್ ಅಲ್ಲಿ ಇರುತ್ತೆ ಅಂತ. ಬನ್ನಿ, ರೇಸ್ ಹೇಳೋಣ, ಇದು ಯಾವ ವೇರಿಯಂಟ್ ಎಲ್ಲನೂ ಕೂಡ ತಿಳ್ಕೊಳ್ಳೋಣ. ನಿಮ್ಗಿದು ಆಲ್ಟೋದಲ್ಲಿ ಬಂದು LXA ವೇರಿಯಂಟ್ ಬರುತ್ತೆ, K41 ರಿಜಿಸ್ಟರ್ಡ್ ವೆಹಿಕಲ್ ಇದು. ಸರ್, ಮಾಡಲ್ ಇದು? ಸರ್, 2010 ಮಾಡಲು. 2010 ಮಾಡಲು, ಓನರ್? ಸೆಕೆಂಡ್ ಓನರ್ ಗಾಡಿ. ಓಕೆ, ಎರಡು ಮಾಲೀಕರಾಗಿರ್ತಾರೆ. ಎಷ್ಟು ಓಡಿದೆ ಸರ್ ಇದು? 66,000 ಓಡಿದೆ. ಓಕೆ, 66,000 ಕಿಲೋಮೀಟರ್ ಡ್ರಿವನ್ ಇರುತ್ತೆ. ನಿಮ್ಗೆ LXA ವೇರಿಯಂಟ್ ಆದ್ರಿಂದ ನಿಮ್ಗೆ ಫ್ರಂಟ್ ಅಲ್ಲಿ 2 ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೇರಿಂಗ್, ಎ ಸಿ ಸಿಸ್ಟಮ್ ಇಷ್ಟು ಕೂಡ ಕಾಮನ್ ಆಗಿರುತ್ತೆ. ಇಂಟೀರಿಯರ್ ಕೂಡ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ, ಅಂದ್ರೆ ನಿಮ್ಗೆ ಆಲ್ಟೋದಲ್ಲಿ ಒಳ್ಳೆ ಕಂಡೀಷನ್ ಇರುವಂತ ಗಾಡಿ ಅಂತ ಹೇಳ್ಬೋದು. ರೇಸ್ ಸೈಡ್ ಕೂಡ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಮೈಲೇಜ್ 18+ ಆಸ್ ಯೂಶುವಲ್, ನೀವು ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಯಾವ ಮಾಡಲ್ ಅಂದ್ರೆ ಇದು? 2010 ಸೆಕೆಂಡ್ ಓನರ್. ಓಕೆ, ಏನ್ ಹೇಳ್ತಾ ಇದ್ರೆ ಪ್ರೈಸ್ ಇದು? ಸರ್, ಬರೀ 2,00,000 ಸರ್. 2,00,000 ಹೌದು. ಲೋನ್ ಎಷ್ಟು ವರ್ಗ ಆಗ್ಬೋದು ಇದಕ್ಕೆ? 1,25,000 ಗಂಟ ಲೋನ್ ಮಾಡ್ಕೊಡ್ತೀನಿ. 1,50,000 ಲೋನ್ ಆಗುತ್ತೆ, ಅವ್ರದ್ದು ಕೆವೈಸಿ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ ಸರ್. ಮಾರುತಿ ಸುಜುಕಿ ವ್ಯಾಗನರ್ ಕನ್ಫರ್ಟ್ಗೆ ಒಳ್ಳೆ ಗಾಡಿ ಅಂತ ಹೇಳ್ಬೋದು. K02 ಅಂದ್ರೆ ನಿಮಗೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಬನ್ನಿ, ರೇಸ್ ಹೋಗೋಣ, ಯಾವ ವೇರಿಯಂಟ್ ಎಲ್ಲನೂ ಕೂಡ ತಿಳ್ಕೊಳ್ಳೋಣ. ತದನಂತರ ಈ ಡೀಟೇಲ್ಗೆ ಪಿಚ್ಚಿನ ಆಗೋಣ. ಇದು ಬಂದು ವ್ಯಾಗನರ್ ಅಲ್ಲಿ VXA ಪೆಟ್ರೋಲ್ ಮಿಡ್ ವೇರಿಯಂಟ್ ಅಂತ ಹೇಳ್ಬೋದು. ಅಂದ್ರೆ ಆ ಟೈಮಲ್ಲಿ ಇದೆ, ಟಾಪ್ ಎಂಡ್ ಅಂತಾನೆ ಹೇಳ್ಬೋದು. ಮಾಡಲ್ ಇದು? 2008 ಮಾಡಲು. 2008 ಮಾಡಲು, ಓನರ್? ಥರ್ಡ್ ಓನರ್ ಆಗಿದೆ. ಓಕೆ, 3 ಓನರ್ ಆಗಿರುತ್ತೆ. ಎಷ್ಟು ಓಡಿದೆ ಸರ್ ಇದು? ಸರ್, ಓಡಿದೆ ಸರ್, 1,80,000. ಓಕೆ, 80,000 ಕಿಲೋಮೀಟರ್ ಡ್ರಿವನ್, ಫ್ರಂಟ್ ಟು ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಎ ಸಿ ಸಿಸ್ಟಮ್ ಎಲ್ಲನೂ ಕೂಡ ಕಾಮನ್ ಆಗಿರುತ್ತೆ. ನಾನು ನಿಮಗೆ ಇಂಟೀರಿಯರ್ ಎಲ್ಲನೂ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ವೆಲ್ ಮೇಂಟೈನ್ ಅಂತ ಹೇಳ್ಬೋದು. ಮೈಲೇಜ್ ಎಲ್ಲ ನೀವು 16+ ನೀವು ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಎಫ್ ಸಿ ಇನ್ಸೂರೆನ್ಸ್ ಎಲ್ಲನೂ ಸರ್? ಸರ್, ಫ್ರೆಶ್ ಆಗಿರೋ ಸರ್. ಓಕೆ, ಎಲ್ಲನೂ ಕೂಡ ಫ್ರೆಶ್. ಫ್ರೆಶ್ ಆಗಿ ಎಫ್ ಸಿ ಇನ್ಸೂರೆನ್ಸ್ ಆಗಿದೆ. 1,85,000 ರೂಪಾಯಿ ಆಸ್ಕಿಂಗ್ ಪ್ರೈಸ್. ಓಕೆ, ಅದರಲ್ಲೂ ಒಳ್ಳೆ ಪ್ರೈಸ್ಗೆ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. ಓಕೆ, 1,85,000, 1,85,000 ನಿಮ್ಗೆ ಅದರಲ್ಲೂ ಕೂಡ ನಿಮಗೆ ನೆಗೋಷಿಯಬಲ್ ಇರುತ್ತೆ. ಬಂದು ಕೂತ್ಕೊಂಡು ಮಾತಾಡಿ, ಇದು ಕೂಡ ಒಳ್ಳೆ ಪ್ರೈಸ್ಗೆ ಕ್ಲೋಸ್ ಆಗುತ್ತೆ. ಮಾರುತಿ ಸುಜುಕಿ ಸ್ವಿಫ್ಟ್ ರೆಡ್ ಕಲರ್ K51 ಅಂದ್ರೆ ನಿಮಗೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಬನ್ನಿ, ರೇಸ್ ಸೈಡ್ ಹೋಗೋಣ, ಇದು ಯಾವ ವೇರಿಯಂಟ್ ಎಲ್ಲನೂ ಕೂಡ ತಿಳ್ಕೊಂಡು ತದನಂತರ ಡೀಟೇಲ್ಸ್ಗೆ ಪಿಚ್ಚಿನ ಆಗೋಣ. ಇದು ಬಂದು ನಿಮಗೆ ಡೀಸೆಲ್ ವೇರಿಯಂಟ್ VDI ಅಂದ್ರೆ ನಿಮಗೆ ಡೀಸೆಲ್ ಮಿಡ್ ವೇರಿಯಂಟ್ ಅಂತ ಹೇಳ್ಬೋದು. ನಾನು ನಿಮಗೆ ಟೈರ್ ಕಂಡೀಷನ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಇದರಲ್ಲಿ ನಿಮಗೆ ಟೈರ್ ಕಂಡೀಷನ್ ಕೂಡ ಚೆನ್ನಾಗೇ ಇರುತ್ತೆ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವೆಲ್ ಕೂಡ ಹಾಕ್ಸಿದ್ದಾರೆ ಇದರಲ್ಲಿ. ಮಾಡಲ್ ಸರ್ ಇದು?
ಎಷ್ಟು ಓಡಿದೆ ಸರ್ ಇದು ಓಡೋಮೀಟರ್ ಕೂಡ ನೀವು ನೋಡ್ತಾ ಇರ್ಬೋದು 78,000 78,000 kilometer driven 78,000 ಕಿಲೋಮೀಟರ್ ಡ್ರಿವನ್ ಇರುತ್ತೆ. ಸ್ವಲ್ಪ ಸೀಟ್ ಕವರ್ ಫೀಲ್ ಆಗಿದೆ, ಇವೆಲ್ಲ ಕೂಡ ನೀವು ಆರಾಮಾಗಿ ನೀವು ಮಾಡಿಸ್ಕೋಬಹುದು. ತದನಂತರ ರೇಸ್ ಸೈಡ್ ಕೂಡ ವೆಲ್ ಮೇಂಟೈನ್ ಇರುತ್ತೆ, ಮೈಲೇಜ್ ಈಗಾಗಲೇ ಹೇಳ್ದಂಗೆ ನೀವು 20+ ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಏನ್ ಹೇಳ್ತಾ ಇದ್ರ ಸರ್ ಪ್ರೈಸ್ ಇದಕ್ಕೆ? ಸರ್ 220,000 ಆಸ್ಕಿಂಗ್ ಪ್ರೈಸ್, ಅದರಲ್ಲೂ ನೆಗೋಷಿಯಬಲ್ ಆಗುತ್ತೆ ಸರ್. ಓಕೆ, 220,000 220,000 ನಿಮಗೆ ನೆಗೋಷಿಯಬಲ್ ಕೂಡ ಇರುತ್ತೆ. ಒಂದೂವರೆ ಲೋನ್ ಆಗುತ್ತಾ? ಟ್ರೈ ಮಾಡಬಹುದು ಸರ್. ಓಕೆ, 1.5 ಲಕ್ಷದವರೆಗೂ ಕೂಡ ನೀವು ಲೋನ್ ಕೂಡ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು. ಯುಂಡೈ ಸ್ಯಾಂಟ್ರೋ K05 ಅಂದ್ರೆ ನಿಮ್ಗೆ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್ ಇದಾಗಿರುತ್ತೆ. ನಾನು ನಿಮ್ಗೆ ಪೂರ್ತಿ ಗಾಡಿನೂ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ರೇಸ್ ಸೈಡ್ ಹೋಗೋಣ. ಇದು ಯಾವ ವೇರಿಯಂಟ್ ಅಂತ ಚೆಕ್ ಮಾಡ್ಕೊಳ್ಳೋಣ. ಇದು ನಿಮಗೆ ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಬರುತ್ತೆ. ಸ್ಯಾಂಟ್ರೋ ಜಿಂಗ್ ಎಕ್ಸ್ವ ವೇರಿಯಂಟ್ ಅಂದ್ರೆ ನಿಮ್ಗೆ ಆ ಟೈಮಲ್ಲಿ ನಿಮ್ಗೆ ಟಾಪ್ ಅಂಡ್ ಅಂತ ಹೇಳ್ಬೋದು. ಸರ್ ಮಾಡಲ್ ಇದು 2006 2006 ಮಾಡಲು. ಓನರ್ ಸರ್? 3 ಓನರ್ ಆಗಿರುತ್ತೆ. ಓಕೆ, 3 ಓನರ್ ಆಗಿದೆ. ಎಷ್ಟು ಓಡಿದೆ ಸರ್ ಇದು? ಓಕೆ, ಎಷ್ಟು ಓಡಿದೆ ಅಂತ ತಿಳಿಸ್ಕೊಡ್ತೀವಿ ನಿಮ್ಗೆ. ಇದರಲ್ಲಿ ಆಲ್ಫೋ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಎ ಸಿ ಸಿಸ್ಟಮ್ ಎಲ್ಲಾನು ಕೂಡ ಕಾಮನ್ ಆಗಿರುತ್ತೆ. ಇಂಟೀರಿಯರ್ ಕೂಡ ತುಂಬಾನೇ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಎಕ್ಸ್ಟ್ರಾ ಫಿಟೆಡ್ ಆಯ್ತು ಪವರ್ ವಿಂಡೋ ರೇಸ್ ಸೈಡು ಸರ್? ರೇಸ್ ಸೈಡ್ ಎಕ್ಸ್ಟ್ರಾ ಫಿಟೆಡ್ ಅಲ್ಲ ಇದು ಪವರ್ ವಿಂಡೋ ಸರ್, ಶೋರೂಮ್ ಇಂದಾನೆ ಬರೆದಿದ್ದು. ಓಕೆ, ಶೋರೂಮ್ ಇಂದಾನೆ ಆಲ್ಫೋ ಪವರ್ ವಿಂಡೋ ಬರುತ್ತೆ ಇದಕ್ಕೆ. ಓಕೆ, ಇಂಟೀರಿಯರ್ ಕೂಡ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. 16+ ಆಸ್ ಯೂಶುವಲ್ ನೀವು ಮೈಲೇಜ್ ಕೂಡ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು. ಏನ್ ಹೇಳ್ತಾ ಇದ್ರ ಪ್ರೈಸ್ ಇದಕ್ಕೆ ಸರ್? 1,65,000 ಆಸ್ಕಿಂಗ್ ಪ್ರೈಸ್. ಓಕೆ, ಫೈನಲ್ ಆಗಿ 1,60,000 ಒಂದ್ರೆ ಕೊಟ್ಬಿಡ್ತೀವಿ. ಓಕೆ, 1,60,000 1,60,000 ನಿಮ್ಗೆ ಯುಂಡೈ ಸ್ಯಾಂಟ್ರೋ ಜಿಂಗ್ ಎಕ್ಸ್ವ ವೇರಿಯಂಟ್ ಅಂದ್ರೆ ನಿಮ್ಗೆ ಟಾಪ್ ಎಂಡ್ ಸಿಗುತ್ತೆ. ಬೇಕಾದ್ರೆ ಬೇಗ ಕರೆ ಮಾಡಿ ಹೆಚ್ಚಿನ ಮಾಹಿತಿ ಪಡಿಬಹುದು. ಎಫ್ ಸಿ ಇನ್ಸೂರೆನ್ಸ್ ಎಲ್ಲಾನು ಕೂಡ ಸರ್? ಎಲ್ಲ ರನ್ನಿಂಗ್ ಇದೆ ಸರ್. ಓಕೆ, ಸ್ಕಾರ್ಪಿಯೋ ಟರ್ಬೋ 2.6 CRD ಅಂದ್ರೆ ಡೀಸೆಲ್ ಇಂಜಿನ್ ಜೊತೆ ಬರುವಂತದ್ದು. ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಇರುತ್ತೆ. K03 ಬ್ಯಾಂಗ್ಳೂರ್ ಸ್ಟಾರ್ಟ್ ವೆಹಿಕಲ್ ಇದಾಗಿರುತ್ತೆ. ಡೆಂಟ್ ಸ್ಕ್ರಾಚಸ್ ಇವೆಲ್ಲಾನು ಕೂಡ ಕಾಮನ್ ಅಂತ ಹೇಳ್ಬೋದು. ಯಾಕಂದ್ರೆ ಓಲ್ಡ್ ಮಾಡಲ್ ಆದ್ರಿಂದ. ಮಾಡಲ್ ಇದು ಸರ್? 2005. ಓಕೆ, 2005 ಮಾಡಲ್ ವಿತ್ ನಿಮ್ಗೆ ಅಲೋವೆನ್ಸ್ ಇರುತ್ತೆ. ಓನರ್ ಸರ್? ಓನರ್ ಸ್ವಲ್ಪ ಜಾಸ್ತಿ ಇರೋದು. ಎಷ್ಟಾಗಿದೆ ಇದು? ಆಗಿದೆ 10 ಓನರ್. ಓಕೆ, ಎಷ್ಟು ಓಡಿದೆ ಸರ್ ಇದು? ಸರ್ ಓಡಿದೆ ಸರ್ 1,00,000 1.5 ಲಕ್ಷ. ಓಕೆ, 1.5 ಲಕ್ಷ ಓಡಿರುತ್ತೆ. ನಾನು ನಿಮ್ಗೆ ಫ್ರಂಟ್ ಇಂದ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ನಿಮ್ಗೆ ಇದರಲ್ಲಿ ಇಂಟೀರಿಯರ್ ಕೂಡ ನಾನು ತೋರಿಸ್ಕೊಡ್ತೀನಿ. ಅನ್ಲಾಕ್ ಮಾಡಿ. ಇಂಟೀರಿಯರ್ ಅಂತ ಹೇಳೋದಾದ್ರೆ ನಿಮ್ಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಎ ಸಿ ಸಿಸ್ಟಮ್ ಎಲ್ಲಾನು ಕೂಡ ಕಾಮನ್ ಆಗಿರುತ್ತೆ. ನಾನು ನಿಮ್ಗೆ ಕಂಪ್ಲೀಟ್ ಆಗಿ ರೇರ್ ಸೈಡ್ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಯಾರಾದ್ರೂ ಕಡಿಮೆ ಬಜೆಟ್ ಅಲ್ಲಿ 7-ಸೀಟರ್ ಹುಡುಕ್ತಿದ್ರೆ ಅವ್ರಿಗೆ ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು. ಅಂದ್ರೆ ನಿಮ್ಗೆ ಇತ್ತಿಂದ ಕಡಿಮೆ 7-ಸೀಟರ್ ಸಿಗೋದು ಸ್ವಲ್ಪ ಕಷ್ಟನೇ ಇರುತ್ತೆ. ಮೈಲೇಜ್ ಎಲ್ಲ ಏನ್ ಬರುತ್ತೆ ಸರ್ ಇದು? ಸರ್ 12-14 ಎಕ್ಸ್ಪೆಕ್ಟ್ ಮಾಡಬಹುದು ಸರ್. ಓಕೆ, ಏನ್ ಹೇಳ್ತಾ ಇದ್ರ ಪ್ರೈಸ್ ಇದಕ್ಕೆ? ಸರ್ 1.5 ಲಕ್ಷ ಆಸ್ಕಿಂಗ್ ಪ್ರೈಸ್, ಅದನ್ನು ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಎಷ್ಟು ಪ್ರೈಸ್? 1.5 ಲಕ್ಷ. ಓಕೆ, 1,50,000 ಅಂದ್ರೆ 1,50,000 ಹೇಳ್ತಿದ್ದಾರೆ. ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಪಕ್ಕದಲ್ಲೆಲ್ಲ ಗಾಡಿ ಓಡ್ತಿರೋದ್ರಿಂದ ಸೌಂಡ್ ನನಗೆ ಕೇಳಿಸ್ತಿಲ್ಲ, ಅದಕ್ಕೆ ನಾನು ಪದೇ ಪದೇ ರಿಪೀಟ್ ಮಾಡಿದ್ದೀನಿ. ದಯವಿಟ್ಟು ಕ್ಷಮೆ ಇರಲಿ. ಇದು ಎಫ್ ಸಿ ಇನ್ಸೂರೆನ್ಸ್ ಎಲ್ಲಾನು ಕೂಡ? ಸರ್ ಪ್ರತಿಯೊಂದು ರನ್ನಿಂಗ್ ಇದೆ ಸರ್. ಪ್ರತಿಯೊಂದು ಕೂಡ ರನ್ನಿಂಗ್ ಅಲ್ಲಿ ಇರುತ್ತೆ. ಈಗ ನೀವು ನೋಡ್ತಾ ಇರೋದು ಆಲ್ಟೋ K10 K53 ರಿಜಿಸ್ಟರ್ಡ್ ವೆಹಿಕಲ್. ನಾನು ನಿಮಗೆ ಪೂರ್ತಿ ಗಾಡಿನೂ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರ್ಬೋದು. ಬನ್ನಿ ರೇಸ್ ಹೋಗೋಣ. ಇದು ಯಾವ ವೇರಿಯಂಟ್ ಅಂತ ಕೂಡ ಕನ್ಫರ್ಮ್ ಮಾಡ್ಕೊಳ್ಳೋಣ. ನಿಮ್ಗೆ ಆಲ್ಟೋ K10 ಅಲ್ಲಿ VXI ವೇರಿಯಂಟ್ ಅಂದ್ರೆ ನಿಮಗೆ ಪೆಟ್ರೋಲ್ ಅಲ್ಲಿ ಆ ಟೈಮಲ್ಲಿ ನಿಮಗೆ ಟಾಪ್ ಎಂಡ್ ಅಂತ ಹೇಳ್ಬೋದು. ಸರ್ ಮಾಡಲ್ ಇದು? ಸರ್ 2011. ಓಕೆ, 2011 ಮಾಡಲ್. ಓನರ್ ಸರ್? 4 ಓನರ್ ಆಗಿದೆ. ಓಕೆ, 4 ಓನರ್. ಎಷ್ಟು ಓಡಿದೆ ಇದು? ಎಷ್ಟು ಓಡಿದೆ ಸರ್ ಇದು? ಸರ್ 1 ಲಕ್ಷ ಓಡಿದೆ ಸರ್. ಓಕೆ, 1,00,000 ಚೇಂಜ್ ಕಿಲೋಮೀಟರ್ ಡ್ರಿವನ್ ಇರುತ್ತೆ. ನಿಮ್ಗೆ ಇದರಲ್ಲಿ ಆಲ್ಫೋ ಪವರ್ ಇಂಡೋ ಅಂದ್ರೆ ಆಕ್ಚುಲಿ ಫ್ರಂಟ್ 2 ಪವರ್ ಇಂಡೋ ಬರುತ್ತೆ. ರೇರ್ ಸೈಡ್ ಅಲ್ಲಿ ಎಕ್ಸ್ಟ್ರಾ ಫಿಟೆಡ್ 2 ಪವರ್ ಇಂಡೋ ಎಕ್ಸ್ಟ್ರಾ ಮಾಡಿಸ್ಕೊಂಡಿದ್ದಾರೆ. ನೀವು ನೋಡ್ತಾ ಇರ್ಬೋದು, ನಾನು ನಿಮ್ಗೆ ಅದನ್ನು ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಇದು ಎಕ್ಸ್ಟ್ರಾ ಫಿಟೆಡ್ ಪವರ್ ಇಂಡೋ ಇದಾಗಿರುತ್ತೆ. ಮೈಲೇಜ್ 18+ ಆಸ್ ಯೂಶುವಲ್ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು. ಏನ್ ಹೇಳ್ತಾ ಇದ್ರ ಪ್ರೈಸ್ ಇದಕ್ಕೆ? ಸರ್ 1,75,000 ರೂಪಾಯಿ. ಓಕೆ, 1,75,000. 1,75,000 ಮಾಡಲ್ ಯಾವ್ದಂದ್ರೆ? ಸರ್ 2011 ಮಾಡಲು 1,75,000 ರೂಪಾಯಿ ಇದೆ ನೋಡಿ. ಓಕೆ, ಲೋನ್ ಎಷ್ಟವರೆಗೆ ಆಗ್ಬೋದು ಇದಕ್ಕೆ? 1,00,000 ಟ್ರೈ ಮಾಡ್ಕೊಡ್ತೀನಿ. ಓಕೆ, 1,00,000 ನೀವು ಲೋನು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಯುಂಡೈ i20 K04 ಅಂದ್ರೆ ನಿಮಗೆ ಬೆಂಗಳೂರು ನೋಂದಾಯಿತ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್ ಇದಾಗಿರುತ್ತೆ. ನಾನು ನಿಮಗೆ ಟೈರ್ ಕಂಡೀಷನ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ರೇಸ್ ಹೋಗೋಣ. ಇದು ಯಾವ ವೇರಿಯಂಟ್ ಎಲ್ಲಾನು ಕೂಡ ನಾವು ಕನ್ಫರ್ಮ್ ಮಾಡ್ಕೊಳ್ಳೋಣ.
ನೀವು ನೋಡ್ತಾ ಬಂದು ಇದರಲ್ಲಿ ನಿಮ್ಗೆ ಡಿಫಾಗರ್ ಇರುತ್ತೆ, ಐ ಟ್ವೆಂಟಿಲಿ ಇದು ಬಂದು ಮ್ಯಾಗ್ನಾ ವೇರಿಯಂಟ್ ಸಿ ಐ ಡಿ ಐ ಡೀಸೆಲ್ ಇಂಜಿನ್. ಇದು ಮಾಡಲು ಸರ್ 2011. ಓಕೆ 2011 ಮಾಡಲು. ಓನರ್ ಥರ್ಡ್ ಓನರ್. ಓಕೆ ಮೂರ್ ಓನರ್ ಆಗಿರುತ್ತೆ. ನಾನು ನಿಮ್ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದೀನಿ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, ಎ ಸಿ, ಟಚ್ಕಿನ್ ಸಿಸ್ಟಮ್ ಇರುತ್ತೆ. ಇಂಟೀರಿಯರ್ ಕೂಡ ವೆಲ್ ಮೇಂಟೈನ್ ಇರುತ್ತೆ. ನೀವು ನೋಡ್ತಾ ಇರ್ಬೋದು ರೇ ಸೈಡ್ ಕೂಡ ವೆಲ್ ಮೇಂಟೈನ್ ಇರುತ್ತೆ. ನೀವೇನು ಸ್ಪೆಂಡ್ ಮಾಡೋ ನೆಸೆಸಿಟಿ ಇರೋದಿಲ್ಲ. ಮೈಲೇಜ್ ಎಲ್ಲ ನಿಮಗೆ ಗೊತ್ತು, ಆಸ್ ಯೂಶುವಲ್ ಡೀಸೆಲ್, ಅದರಿಂದ 18-20 ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ರೆ ಸರ್ ಪ್ರೈಸ್ ಇದಕ್ಕೆ ಸರ್? 3 lakh. ಓಕೆ 3 lakh, 3 lakh ಹೇಳ್ತಿದ್ದಾರೆ. ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ, ಸ್ಲೈಟ್ಲಿ ನೆಗೋಷಿಯಬಲ್. ಓಕೆ ಬಂದು ಕೂತ್ಕೊಂಡು ಮಾತಾಡಿ, ನಿಮ್ಗೆ ಇದು ಕೂಡ ಒಳ್ಳೆ ಪ್ರೈಸ್ಗೆ ಆಗುತ್ತೆ. ಲೋನ್ ಎಷ್ಟೋರ್ಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಇದಕ್ಕೆ? ಸರ್ 2 lakh ಗಂಟ ಲೋನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ 2 lakh ನಿಮ್ಗೆ ಲೋನು ಕೂಡ ಆಗುತ್ತೆ. ಮಾರುತಿ ಸುಜುಕಿ ಸ್ವಿಫ್ಟ್ ZX ಅಂದ್ರೆ ನಿಮ್ಗೆ ಪೆಟ್ರೋಲ್ ಟಾಪ್ ಎಂಡ್ K03 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ನಿಮ್ಗೆ ಇದರಲ್ಲಿ ವಿತ್ ಅಲೋವೆಲ್ಸ್ ಬರುತ್ತೆ ಟಾಪ್ ಎಂಡ್, ಅದರಿಂದ ನೀವು ನೋಡ್ತಾ ಇರ್ಬೋದು ಟೈರ್ ಕಂಡೀಷನ್ ಕೂಡ ತೋರಿಸ್ಕೊಡ್ತಾ ಇದೀನಿ. ನಿಮ್ಗೆ ಇದರಲ್ಲಿ ಬ್ಯಾಕ್ ಸೈಡ್ ಅಲ್ಲಿ ನಿಮ್ಗೆ ರೇರ್ ವೈಫರ್ ವಿತ್ ಡಿಫಾಗರ್ ಇರುತ್ತೆ. ಮಾಡಲ್ ಇದು ಸರ್ 2007 ಮಾಡಲು, 2007 ಮಾಡಲು. ಓನರ್ ಥರ್ಡ್ ಓನರ್. ಓಕೆ ಮೂರ್ ಓನರ್ ಆಗಿತ್ತೆ. ಎಷ್ಟು ಓಡಿರೋದು ಸರ್ ಇದು? ಓಕೆ ನಾನು ನಿಮ್ಗೆ ಎಷ್ಟು ಓಡಿದೆ ಅಂತ ಕೂಡ ತೋರಿಸ್ಕೊಡ್ತಾ ಇದೀವಿ. ನೀವು ನೋಡ್ತಾ ಇರ್ಬೋದು 1,44,000 ಅಂದ್ರೆ 1,44,000 ಕಿಲೋಮೀಟರ್ ಡ್ರಿವನ್. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, ಎ ಸಿ ಸಿಸ್ಟಮು, ಡ್ಯುಯಲ್ ಏರ್ ಬ್ಯಾಗ್ ಅಂದ್ರೆ 2 ಗಾಳಿ ಚೀಲ ಜೊತೆಗೆ ಎ ಬಿ ಎಸ್ ಕೂಡ ಇರುತ್ತೆ. ರೇಸ್ ಸೈಡ್ ಕೂಡ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ, ಏನು ಸ್ಪೆಂಡ್ ಮಾಡೋ ಅಂತ ನೆಸೆಸಿಟಿ ಇರೋದಿಲ್ಲ. ಮೈಲೇಜ್ 16+, ಆಸ್ ಯೂಶುವಲ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ರೆ ಸರ್ ಪ್ರೈಸ್ ಇದಕ್ಕೆ? ಸರ್ 2,10,000 ರೂಪಾಯಿ ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ಓಕೆ 2,10,000, 2,10,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ತುಂಬಾ ಜನ ಇನೋವಾ ಕೇಳ್ತಿರ್ತೀರಾ, ನೀವು ನೋಡ್ತಾ ಬೋದು ಇವ್ರ ಹತ್ರ ಇನೋವಾ ಕೂಡ ಇರುತ್ತೆ. ಗಾಡಿ ತುಂಬಾನೇ ವೆಲ್ ಮೇಂಟೈನ್ ಇರುತ್ತೆ. ಇದು ಬಂದು ಮೈಗ್ರೇಟೆಡ್ ಅಂದ್ರೆ ನಿಮ್ಗೆ ಮೈಸೂರು ನಂಬರ್ಗೆ ಮೈಗ್ರೇಟ್ ಆಗಿ ಬರುತ್ತೆ. 2.5 V ವೇರಿಯಂಟು, ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಜೊತೆ ಇರುತ್ತೆ. ನಿಮ್ಗೆ ಇದರಲ್ಲೂ ಕೂಡ ವಿತ್ ಅಲೋವೆಲ್ಸ್ ಇರುತ್ತೆ. ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರ್ಬೋದು. ಸರ್ ಮಾಡಲ್ ಇದು ಸರ್? 2014. ಓಕೆ 2014 ಮಾಡಲ್. ಓನರ್ ಸೆಕೆಂಡ್ ಓನರ್. ಓಕೆ ಎರಡು ಮಾಲೀಕರು ಆಲ್ರೆಡಿ ಆಗಿರ್ತಾರೆ. ನಿಮ್ಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್ ವಿತ್ ಟಸ್ಕಿನ್ ಸಿಸ್ಟಮ್ ಇರುತ್ತೆ. ಡ್ಯುಯಲ್ ಏರ್ ಬ್ಯಾಗ್, 2 ಗಾಳಿ ಚೀಲ ಜೊತೆಗೆ ಎ ಬಿ ಎಸ್ ಇರುತ್ತೆ. ಎಷ್ಟು ಓಡಿದೆ ಇದು? ಸರ್ 1,11,000 ಓಡಿದೆ. ಓಕೆ 1,11,000 ಅಂದ್ರೆ 1,11,000 ಕಿಲೋಮೀಟರ್ ಓಡಿರುತ್ತೆ. ಮೈಲೇಜ್ ಎಲ್ಲ 12-13. ನೀವು ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಏನ್ ಹೇಳ್ತಾ ಇದ್ರೆ ಸರ್ ಪ್ರೈಸ್ ಇದಕ್ಕೆ? 11,00,000 ಹೇಳ್ತಿದೀವಿ, ಬೆಸ್ಟ್ ಪ್ರೈಸ್ ಅಲ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ಓಕೆ 11 lakh ಅಂದ್ರೆ 11,00,000 ಹೇಳ್ತಿದ್ರೆ ನಿಮ್ಗೆ ನೆಗೋಷಿಯಬಲ್ ಇರುತ್ತೆ. ಲೋನ್ ಒಂದು 6-7? ಸರ್ 8 lakh ಗಂಟ ಲೋನ್ ಆಗುತ್ತೆ ಸರ್. ಓಕೆ 8 lakh ಮೇಲೆ, ಅದ್ರ ಮೇಲೂ ಮಾಡಬಹುದು. ಓಕೆ 8 lakh ನಿಮ್ಗೆ ಲೋನೇ ಆಗುತ್ತೆ. ಇನ್ನು ಮಿಕ್ಕಿದ ಡೌನ್ ಪೇಮೆಂಟ್ ಅಂತ ಮಾಡಿ ನೀವು ಇದನ್ನು ಕೂಡ ನೀವು ಪರ್ಚೇಸ್ ಮಾಡಬಹುದು. ತುಂಬಾ ಜನ ಕೇಳುವಂತಹ ಸ್ಕಾರ್ಪಿಯೋ, ನೀವು ನೋಡ್ತಾ ಇರ್ಬೋದು ಗಾಡಿ ಯಾವ ರೀತಿ ಕಂಡೀಷನ್ ಅಲ್ಲಿ ಇರೋದಂತ. ಬನ್ನಿ ರೇಸ್ ಸೈಡ್ ಹೋಗೋಣ. ಇದರಲ್ಲೂ ಕೂಡ ನಿಮ್ಗೆ ವಿತ್ ಮ್ಯಾಗ್ವೆಲ್ಸ್ ಇರುತ್ತೆ. ಇದು ಬಂದು ಸ್ಕಾರ್ಪಿಯೋದಲ್ಲಿ ಟರ್ಬೋ ಸಿ ಐ ಡಿ ಐ ಅಂದ್ರೆ ನಿಮ್ಗೆ ಡೀಸೆಲ್ ಇಂಜಿನ್ ಬರುತ್ತೆ. ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಜೊತೆ K02 ರಿಜಿಸ್ಟರ್ಡ್ ವೆಹಿಕಲ್ ಇದು. ಟೈರ್ ಕಂಡೀಷನ್ ಕೂಡ ತೋರಿಸ್ಕೊಡ್ತೀನಿ. ಮಾಡಲು ಸರ್ ಇದು? ಸರ್ 2006. ಓಕೆ 2006 ಮಾಡಲು. ಓನರ್ ಸರ್? 5 owner ಆಗಿದೆ. ಓಕೆ 5 owner ಆಗಿದೆ. ಎಷ್ಟು ಓಡಿದೆ ಸರ್ ಇದು? ಸರ್ ಓಡಿದೆ 1.5 lakh ಓಡಿದೆ. ಓಕೆ 1.5-1.5 lakh ಓಡಿರುತ್ತೆ. ನಿಮ್ಗೆ ಇದರಲ್ಲಿ ನೀವು ನೋಡ್ತಾ ಇರ್ಬೋದು ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, ಎ ಸಿ ಸಿಸ್ಟಮ್ ಎಲ್ಲಾನು ಕೂಡ ಇರುತ್ತೆ. ಇಂಟೀರಿಯರ್ ಕೂಡ ಯಾವ ರೀತಿ ಮೇಂಟೈನ್ ಮಾಡಿದಾರೆ ಅಂತ ಎಲ್ಲಾನು ಕೂಡ ನಾನು ಕಂಪ್ಲೀಟ್ ಆಗಿ ತೋರಿಸ್ಕೊಡ್ತಾ ಇದೀನಿ. ಮೈಲೇಜು 11-13 ಈ ತರ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು. ಎಫ್ಸಿ ಇನ್ಸೂರೆನ್ಸ್ ಎಲ್ಲಾನು ಕೂಡ ಸರ್? ಪ್ರತಿಯೊಂದು ರನ್ನಿಂಗ್ ಇದೆ ಸರ್. ಓಕೆ ಏನ್ ಹೇಳ್ತಾ ಇದ್ರ ಪ್ರೈಸ್ ಇದಕ್ಕೆ? ಸರ್ 2,15,000 ರೂಪಾಯಿ ಹೇಳ್ತಿದೀವಿ ಸರ್. ಅದ್ರ ಪ್ರೈಸ್ ಅಲ್ಲಿ ನೆಗೋಷಿಯಬಲ್ ಇರುತ್ತೆ. ಓಕೆ 2,15,000, 2,15,000 ನಿಮ್ಗೆ ಸ್ಕಾರ್ಪಿಯೋ ಸಿಗುತ್ತೆ. ನೋಡಿ ಯಾರಿಗಾದ್ರೂ ಬೇಕು ಅನ್ನೋರು ಕಡಿಮೆ ಬಜೆಟ್ ಅಲ್ಲಿ ಹುಡುಕ್ತಿದ್ರೆ ಬಂದು ಒಂದ್ಸಲ ಬೇಕಾದ್ರೆ ಕೂತ್ಕೊಂಡು ಮಾತಾಡಬಹುದು. ಮತ್ತೊಂದು ಹ್ಯುಂಡೈ i10 K03 ಅಂದ್ರೆ ನಿಮ್ಗೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ನಾನು ನಿಮ್ಗೆ ಟೈರ್ ಕಂಡೀಷನ್ ಕೂಡ ತೋರಿಸ್ಕೊಡ್ತಾ ಇದೀನಿ. ನೀವು ನೋಡ್ತಾ ಇರ್ಬೋದು. ಬನ್ನಿ ರೇಸ್ ಸೈಡ್ ಹೋಗೋಣ. ಇದು ಯಾವ ವೇರಿಯಂಟ್ ಎಲ್ಲಾನು ಕೂಡ ನಾವು ಕನ್ಫರ್ಮ್ ಮಾಡ್ಕೊಳ್ಳೋಣ. ಇದು ಬಂದು ನಿಮ್ಗೆ i10 ಅಲ್ಲಿ ಮ್ಯಾಗ್ನಾ ವೇರಿಯಂಟ್ 1.2 ಕಪ್ಪ ಇಂಜಿನ್ ಜೊತೆ ಬರೋದು. ಮಾಡಲ್ ಸರ್ ಇದು? 2009 ಮಾಡಲು. 2009 ಮಾಡಲು. ಓನರ್ ಥರ್ಡ್ ಓನರ್. ಓಕೆ 3 owner ಆಗಿರುತ್ತೆ. ಎಷ್ಟು ಓಡಿದೆ ಸರ್ ಇದು? ಸರ್ ಓಡಿದೆ 80,000 ಓಡಿದೆ. ಓಕೆ 80,000 ಕಿಲೋಮೀಟರ್ ಓಡಿರುತ್ತೆ. ನಿಮ್ಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಎ ಸಿ ಸಿಸ್ಟಮ್ ಎಲ್ಲಾನು ಕೂಡ ಇರುತ್ತೆ. ಇಂಟೀರಿಯರ್ ಕೂಡ ನಿಮ್ಗೆ ತೋರಿಸ್ಕೊಡ್ತಾ ಇದೀನಿ. ಇಂಟೀರಿಯರ್ ಕೂಡ ವೆಲ್ ಮೇಂಟೈನ್ ಇರುತ್ತೆ. ರೇ ಸೈಡ್ ಕೂಡ ನೀವು ನೋಡ್ತಾ ಇರ್ಬೋದು, ರೇ ಸೈಡ್ ಕೂಡ ವೆಲ್ ಮೇಂಟೈನ್ ಇದಾಗಿರುತ್ತೆ. ಮೈಲೇಜ್ ಆಸ್ ಯೂಶುವಲ್ ನಿಮಗೆ ಗೊತ್ತು, 16+ ನೀವು ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. 1.2 ಕಪ್ಪ ಇಂಜಿನ್ ಜೊತೆ ಬರೋದ ಗಾಡಿ ಇದು. ಏನ್ ಹೇಳ್ತಾ ಇದ್ರ ಪ್ರೈಸ್ ಇದಕ್ಕೆ? ಸರ್ 2,15,000 ರೂಪಾಯಿ ಆಸ್ಕಿಂಗ್ ಪ್ರೈಸು, ಬೆಸ್ಟ್ ಪ್ರೈಸಲ್ಲಿ ನೆಗೋಷಿಯಬಲ್ ಆಗುತ್ತೆ. ಓಕೆ 2,15,000, 2,15,000 ಹೇಳ್ತಿದ್ರೆ ನಿಮ್ಗೆ ಅದರಲ್ಲೂ ಕೂಡ ನಿಮ್ಗೆ ನೆಗೋಷಿಯಬಲ್ ಇರುತ್ತೆ. ಈಗ ನೀವು ನೋಡ್ತಾ ಇರೋದು ಹೋಂಡಾ ಸಿಟಿ K01 ಅಂದ್ರೆ ನಿಮ್ಗೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ನಾನು ನಿಮ್ಗೆ ಪೂರ್ತಿ ಗಾಡಿನ ಕೂಡ ತೋರಿಸ್ಕೊಡ್ತಾ ಇದೀನಿ. ಯಾವ ವೇರಿಯಂಟ್ ಸರ್ ಇದು? ಸರ್ EX ಇದು. ಓಕೆ EX ವೇರಿಯಂಟ್, ಪೆಟ್ರೋಲ್ ಅಲ್ವಾ ಇದು? ಹೌದು ಸರ್, ಪೆಟ್ರೋಲ್. ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. ಮಾಡಲ್ ಇದು? ಸರ್ 2004 ಮಾಡಲು. 2004 ಮಾಡಲು. 3 owner ಆಗಿರುತ್ತೆ. ಎಫ್ಸಿ ಇನ್ಸೂರೆನ್ಸ್ ಎಲ್ಲಾನು ಕೂಡ ರನ್ನಿಂಗ್ ಅಲ್ಲಿ ಇರುತ್ತೆ. ಈಗ ಮಾಡ್ತಿರೋದು. ಓಕೆ ಇಂಟೀರಿಯರ್ ಕೂಡ ಓಪನ್ ಮಾಡಿ ಸರ್, ಒಂದ್ಸಲ ತೋರಿಸ್ಬಿಡೋಣ. ಎಫ್ಸಿ ಇನ್ಸೂರೆನ್ಸ್ ಎಲ್ಲಾನು ಕೂಡ ಫ್ರೆಶ್ ಅಲ್ಲಿ ಇರುತ್ತೆ. ಎಷ್ಟು ಓಡಿದೆ ಇದು? ಸರ್ ಓಡಿದೆ ಸರ್, ಒಂದು ನಿಮಿಷ ಮೀಟರ್ ನೋಡೋದು. ಓಕೆ ಮೀಟರ್ ಕೂಡ ನೋಡ್ತಾ ಇದ್ದಾರೆ ಅವರು. 85,000 ಓಡಿದೆ ಸರ್. ಓಕೆ 85,000 ಕಿಲೋಮೀಟರ್ ಡ್ರಿವನ್. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, ಎ ಸಿ, ಟಸ್ಕಿನ್ ಸಿಸ್ಟಮ್ ಎಲ್ಲಾನು ಕೂಡ ಇರುತ್ತೆ. ಇಂಟೀರಿಯರ್ ಕೂಡ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ನಾನು ನಿಮಗೆ
ಏನ್ ಹೇಳ್ತಾ ಇದೀರಾ ಪ್ರೈಸ್ ಇದಕ್ಕೆ? ಸರ್ 1.5 ಲಕ್ಷ ರೂಪಾಯಿ, 1,50,000 ರೂಪಾಯಿ ನೆಗೋಷಿಯಬಲ್ ಇರುತ್ತೆ. ಬಂದು ಕೂತ್ಕೊಂಡ್ ಮಾತಾಡಿ, ಇದು ಕೂಡ ಒಳ್ಳೆ ಪ್ರೈಸ್ ಗೆ ನಿಮ್ಗೆ ಕ್ಲೋಸ್ ಆಗುತ್ತೆ. ಜೆನ್ ಎಸ್ಟಿಲೋ, ಮಾರುತಿ ಸುಜುಕಿ ಅವರ ಜೆನ್ ಎಸ್ಟಿಲೋ ಇರುತ್ತೆ. K17 ರಿಜಿಸ್ಟರ್ಡ್ ವೆಹಿಕಲ್ ಇದು. ನಾನು ನಿಮಗೆ ಪೂರ್ತಿ ಗಾಡಿನ ಕೂಡ ತೋರಿಸ್ಕೊಡ್ತಾ ಇದೀನಿ. ಮಾಡಲ್ ಸರ್ ಇದು 2010 ಮಾಡಲು, 2010 ಮಾಡಲು. ಓನರ್ ಸೆಕೆಂಡ್ ಓನರ್ ಓಕೆ, ಸೆಕೆಂಡ್ ಓನರ್ ಆಗಿರುತ್ತೆ. ಜೆನ್ ಎಸ್ಟಿಲೋದಲ್ಲಿ ಇದು ಬಂದು VXA ವೇರಿಯಂಟ್, ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಜೊತೆ ಬರುತ್ತೆ. ಎಷ್ಟು ಓಡಿದೆ ಸರ್ ಇದು? ನಾನು ನಿಮಗೆ ಟೈರ್ ಕಂಡೀಷನ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ನಿಮಗೆ ಇಂಟೀರಿಯರ್ ಅಂತ ಹೇಳಿದ್ರೆ ನಿಮ್ಗೆ ಇದರಲ್ಲಿ ಫ್ರಂಟ್ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೀರಿಂಗ್, ಎ ಸಿ ಸಿಸ್ಟಮ್ ಎಲ್ಲನೂ ಕೂಡ ಕಾಮನ್ ಆಗಿರುತ್ತೆ. ಇಂಟೀರಿಯರ್ ಕೂಡ ವೆಲ್ ಮೇಂಟೈನ್ ಇರುತ್ತೆ. ಓಡಿರೋದು ಇದು ಸರ್? 1,00,000 ಓಡಿದೆ. ಓಕೆ, 1,00,000 ಚೇಂಜ್ ಕಿಲೋಮೀಟರ್ ಓಡಿರುತ್ತೆ. ಮೈಲೇಜ್ ಎಲ್ಲ 16+ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು. ಎಫ್ ಸಿ ಇನ್ಸೂರೆನ್ಸ್ ಎಲ್ಲಾನು ಕೂಡ ಸರ್? ಸರ್ ಎಲ್ಲ ಪ್ರತಿಯೊಂದು ರನ್ನಿಂಗ್ ಇದೆ. ಓಕೆ, ಏನ್ ಹೇಳ್ತಾ ಇದ್ರೆ ಸರ್ ಪ್ರೈಸ್ ಇದಕ್ಕೆ? ಸರ್ 1,85,000 ಆಸ್ಕಿಂಗ್ ಪ್ರೈಸ್, ಬೆಸ್ಟ್ ಪ್ರೈಸ್ ಅಲ್ಲಿ ನೆಗೋಷಿಯೇಟ್ ಮಾಡ್ಬೋದು. ಓಕೆ, 1,85,000, 1,85,000 ಆಸ್ಕಿಂಗ್ ಪ್ರೈಸ್ ಇರುತ್ತೆ. ನಿಮ್ಗೆ ಅದರಲ್ಲೂ ಕೂಡ ನಿಮಗೆ ನೆಗೋಷಿಯೇಬಲ್ ಇರುತ್ತೆ. ಟಾಟಾ ನ್ಯಾನೋ ಟ್ವಿಸ್ಟ್ K51 ಅಂದ್ರೆ ನಿಮಗೆ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್ ಇದಾಗಿರುತ್ತೆ. ಬ್ಲೂ ಕಲರ್ ಅಲ್ಲಿ ಗಾಡಿ ಇರುತ್ತೆ, ನೀವು ನೋಡ್ತಾ ಇರಬಹುದು. ಮಾಡಲ್ ಸರ್ ಇದು? 2014 ಮಾಡಲು. ಓನರ್ ಸೆಕೆಂಡ್ ಓನರ್? ಓಕೆ, ಸೆಕೆಂಡ್ ಓನರ್. ನ್ಯಾನೋದಲ್ಲಿ ಟ್ವಿಸ್ಟ್ ಅಲ್ಲಿ ಇದು ಎಕ್ಸ್ಟ್ರಿ ವೇರಿಯಂಟ್ ಇರುತ್ತೆ. ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರಬಹುದು. ಓಡಿರೋ ಸರ್ ಇದು? ಸರ್ 60,000 ಓಡಿದೆ. ಓಕೆ, 60,000 ಕಿಲೋಮೀಟರ್ ಡ್ರಿವನ್. ನಿಮ್ಗೆ ಇದರಲ್ಲಿ ಪವರ್ ಸ್ಟೇರಿಂಗ್, ಎ ಸಿ ಸಿಸ್ಟಮ್ ಇಷ್ಟು ಕೂಡ ಇರುತ್ತೆ. ಇಂಟೀರಿಯರ್ ಕೂಡ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ನಿಮ್ಗೆ ಇದರಲ್ಲಿ ಬಂದು ಫ್ರಂಟ್ ಟು ಪವರ್ ವಿಂಡೋ ಇರುತ್ತೆ. ಇಂಟೀರಿಯರ್ ಕೂಡ ನೀವು ನೋಡ್ತಾ ಇರಬಹುದು ಯಾವ ರೀತಿ ಮೇಂಟೈನ್ ಮಾಡಿದ್ದಾರೆ ಅಂತ. ಮೈಲೇಜ್ ಎಲ್ಲ ಆಸ್ ಯೂಸ್ವಲ್ ನಿಮಗೆ ಗೊತ್ತು, 18+ ನೀವು ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. 20+ 18+ ಈ ಥರ ಆರಾಮಾಗಿ ಬರುತ್ತೆ. ಸಣ್ಣ ಪುಟ್ಟ ಸ್ಕ್ರಾಚಸ್ಗಳಿರುತ್ತೆ ಅಷ್ಟೇ. ಇದು ಏನು ಹೇಳ್ತಾ ಇದ್ರೆ ಪ್ರೈಸ್ ಇದಕ್ಕೆ? ಸರ್ 1,35,000 ರೂಪಾಯಿ ಆಸ್ಕಿಂಗ್ ಪ್ರೈಸು, ಬೆಸ್ಟ್ ಪ್ರೈಸಲ್ಲಿ ನೆಗೋಷಿಯೇಟ್ ಮಾಡ್ತೀವಿ. ಓಕೆ, 1,35,000, 1,35,000 ಹೇಳ್ತಾ ಇದ್ದಾರೆ. ನಿಮ್ಗೆ ಅದರಲ್ಲೂ ಕೂಡ ನಿಮಗೆ ನೆಗೋಷಿಯೇಬಲ್ ಇರುತ್ತೆ. ಮಾರುತಿ ಸುಜುಕಿ ವರ್ಸ K04 ರಿಜಿಸ್ಟರ್ ಅಂದ್ರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದು. ಸರ್ ಮಾಡಲ್ ಇದು? 2006 ಮಾಡಲು. ಓನರ್ ಸೆಕೆಂಡ್ ಓನರ್? ಸೆಕೆಂಡ್ ಓನರ್. ಎಷ್ಟು ಓಡಿದೆ ಸರ್ ಇದು? ಸರ್ 1,00,000 ಓಡಿದೆ. ಓಕೆ, 1,00,000 ಚೇಂಜ್ ಓಡಿರುತ್ತೆ. ನೀವು ನೋಡ್ತಾ ಬಂದು ಟೈರ್ ಕಂಡೀಷನ್ ಕೂಡ. ಎಸ್ ಸೀಟರ್ ಬರುತ್ತೆ ಇದು? ಸರ್ 7-seater ಇದು. ಓಕೆ, 7-seater ಗಾಡಿ ಇದಾಗಿರುತ್ತೆ. ನಿಮ್ಗೆ ಇದರಲ್ಲಿ ಫ್ರಂಟ್ ಟು ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಎ ಸಿ ಸಿಸ್ಟಮ್ ಇಷ್ಟು ಕೂಡ ಕಾಮನ್ ಆಗಿರುತ್ತೆ. ಇಂಟೀರಿಯರ್ ಕೂಡ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ನೀವೇನು ಸ್ಪೆಂಡ್ ಮಾಡೋ ನೆಸೆಸಿಟಿ ಇರೋದಿಲ್ಲ. ನಾನು ನಿಮಗೆ ರೇಸ್ ಸೈಡ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ರೇಸ್ ಸೈಡ್ ಕೂಡ ವೆಲ್ ಮೇಂಟೈನ್ ಇರುತ್ತೆ. ಮೈಲೇಜ್ ಒಂದು 16+ ಬರುತ್ತಾ ಇದು? ಸರ್ ಇಲ್ಲ ಸರ್, 14 ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆ, 13-14 ಮೈಲೇಜ್ ಎಕ್ಸ್ಪೆಕ್ಟ್ ಮಾಡಬಹುದು. ಎಫ್ ಸಿ ಇನ್ಸೂರೆನ್ಸ್ ಎಲ್ಲಾನು ಕೂಡ ರನ್ನಿಂಗ್ ಅಲ್ಲಿ ಇರುತ್ತೆ. ಏನ್ ಹೇಳ್ತಾ ಇದ್ರೆ ಪ್ರೈಸ್ ಇದಕ್ಕೆ? ಸರ್ 1,75,000 ರೂಪಾಯಿ. ಓಕೆ, 1,75,000, 1,75,000 ನಿಮ್ಗೆ ಮಾರುತಿ ಸುಜುಕಿ ವರ್ಸಾ ಸಿಗುತ್ತೆ. ಬೇಕನ್ನೋರು ಬೇಗ ಕರೆ ಮಾಡಿ ಹೆಚ್ಚಿನ ಮಾಹಿತಿನೂ ಕೂಡ ನೀವು ಪಡೆಯಬಹುದು. ಮಾರುತಿ ಸುಜುಕಿ ಸಿಯಾಸ್ ಕೇಳೋರಿಗೆ ಇದೊಂದು ಒಳ್ಳೆ ಗಾಡಿ ಅಂತ ಹೇಳ್ಬೋದು. ನೀವು ನೋಡ್ತಾ ಇರ್ಬೋದು ಗಾಡಿ ಯಾವ ರೀತಿ ಕಂಡೀಷನ್ ಇರುತ್ತೆ. ಇದು ಬಂದು ZDI+ ಅಂದ್ರೆ ನಿಮ್ಗೆ ಡೀಸೆಲ್ ಅಲ್ಲಿ ಟಾಪ್ ಎಂಡ್ ಇರುತ್ತೆ. ವಿತ್ ಅಲೋವೆಲ್ಸ್ ಬರುತ್ತೆ. ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರ್ಬೋದು. ಮಾಡಲ್ ಸರ್ ಇದು? 2016 ಸಿಂಗಲ್ ಓನರ್ ಸರ್. ಓಕೆ, 2016 ಏಕಮಲಿಕರ ಗಾಡಿ ಇದಾಗಿರುತ್ತೆ. ಎಷ್ಟು ಓಡಿದೆ ಇದು? ನಾನು ನಿಮ್ಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ನಿಮ್ಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು ಎಲ್ಲನೂ ಕೂಡ ಇರುತ್ತೆ. 1,03,000. ಓಕೆ, 1,03,000, 1,03,000 ಕಿಲೋಮೀಟರ್ ಓಡಿರುತ್ತೆ. ವಿತ್ ಪುಷ್ ಸ್ಟಾರ್ಟ್ ಬಟನ್ ಇರುತ್ತೆ. ನೀವು ನೋಡ್ತಾ ಬಂದು ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್, ಡ್ಯುಯಲ್ ಏರ್ ಬ್ಯಾಗ್, ABS ಎಲ್ಲನೂ ಕೂಡ ಇರುತ್ತೆ. ಇಂಟೀರಿಯರ್ ಕೂಡ ತುಂಬಾ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ನಾನು ನಿಮಗೆ ರೇಸ್ ಸೈಡ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ರೇಸ್ ಸೈಡ್ ಕೂಡ ವೆಲ್ ಮೇಂಟೈನ್ ಇರುತ್ತೆ. ಮೈಲೇಜ್ ಎಲ್ಲ ನಿಮಗೆ ಗೊತ್ತು, 18+ ನೀವು ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಮಾರುತಿ ಸುಜುಕಿ ಸಿಯಾಸ್ ಅಲ್ಲಿ. ಸರ್ ಗಾಡಿ ಅಂತೂ ಚೆನ್ನಾಗಿದೆ. ಏನ್ ಹೇಳ್ತಾ ಇದ್ರ ಪ್ರೈಸ್ ಇದಕ್ಕೆ? ಸರ್ 6,30,000 ರೂಪಾಯಿ ಆಸ್ಕಿಂಗ್ ಪ್ರೈಸ್, ಅದನ್ನು ನೆಗೋಷಿಯೇಟ್ ಮಾಡ್ಕೊಳ್ತೀನಿ. ಓಕೆ, 6,30,000, 6,30,000 ಹೇಳ್ತಾ ಇದ್ರೆ ಅದರಲ್ಲೂ ಕೂಡ ನೆಗೋಷಿಯೇಬಲ್ ಇರುತ್ತೆ. ಲೋನ್ ಎಷ್ಟು ಆಗುತ್ತೆ ಇದಕ್ಕೆ? ಆಗುತ್ತೆ ಸರ್, ಒಂದು 5.5 ಗಂಟೆನೂ ಮಾಡ್ಬೋದು. 5-5.5 ಲಕ್ಷ ನೀವು ಲೋನು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಮಾರುತಿ ಸುಜುಕಿ ಎಸ್ ಕ್ರಾಸ್ K25 ರಿಜಿಸ್ಟರ್ಡ್ ವೆಹಿಕಲ್ ಇದು. ನಾನು ನಿಮಗೆ ಪೂರ್ತಿ ಗಾಡಿನೂ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಮಾಡಲ್ ಇದು? 2016-17 ರಿಜಿಸ್ಟರ್ಡ್ ಆಗಿರುತ್ತೆ. ಓಕೆ, 2016-17 ಗಾಡಿ ಇದು. ವಿತ್ ನಿಮಗೆ ಮ್ಯಾಗ್ ಅಲೆವೆಲ್ಸ್ ಇರುತ್ತೆ. ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರ್ಬೋದು. ಓನರ್ ಸೆಕೆಂಡ್ ಓನರ್? ಓಕೆ, ಸೆಕೆಂಡ್ ಓನರ್. ನಿಮ್ಗೆ ಇದರಲ್ಲಿ ನೀವು ನೋಡ್ತಾ ಇರ್ಬೋದು ಯಾವ ವೇರಿಯಂಟ್ ಇದು? ಸಿಗ್ಮಾ ವೇರಿಯಂಟ್. ಸಿಗ್ಮಾ ವೇರಿಯಂಟ್ ಡೀಸೆಲ್ ಇದು? ಡೀಸೆಲ್. ಎಷ್ಟು ಓಡಿದೆ ಇದು? ಸರ್ ಓಡಿದೆ 1,00,000 ಓಡಿದೆ. ಓಕೆ, 1,00,000 ಚೇಂಜ್ ಕಿಲೋಮೀಟರ್ ಓಡಿರುತ್ತೆ. ನಾನು ನಿಮ್ಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ. ನಿಮ್ಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, ಎ ಸಿ ಸಿಸ್ಟಮ್, ಅದು ನಿಮಗೆ ಟಸ್ಕಿನ್ ಸಿಸ್ಟಮ್ ಇರುತ್ತೆ. ಇಂಟೀರಿಯರ್ ಕೂಡ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಡ್ಯುಯಲ್ ಏರ್ ಬ್ಯಾಗ್ ಅಂದ್ರೆ 2 ಗಾಳಿ ಚೀಲ ಜೊತೆಗೆ ABS ಆಂಟಿಲಾಕ್ ಬ್ರೇಕಿಂಗ್ ಸಿಸ್ಟಮ್ ಕೂಡ ಇರುತ್ತೆ. ಮೈಲೇಜ್ ಎಲ್ಲ ನೀವು ಆರಾಮಾಗಿ 18+ ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಗಾಡಿ ಮಾತ್ರ ಒಳ್ಳೆ ಕಂಡೀಷನ್ ಎಲ್ಲ ಇರುತ್ತೆ. ಏನ್ ಹೇಳ್ತಾ ಇದ್ರ ಪ್ರೈಸ್ ಇದಕ್ಕೆ? ಸರ್ 6.5 ಲಕ್ಷ ರೂಪಾಯಿ ಹೇಳ್ತಿದೀವಿ. ಎಷ್ಟು ಪ್ರೈಸ್ ನೆಗೋಷಿಯೇಬಲ್ ಮಾಡ್ತೀವಿ? ಓಕೆ, 6,50,000, 6,50,000 ಹೇಳ್ತಿದ್ದಾರೆ. ನಿಮ್ಗೆ ಅದರಲ್ಲೂ ಕೂಡ ನಿಮಗೆ ನೆಗೋಷಿಯೇಬಲ್ ಇರುತ್ತೆ. ಲೋನ್ ಎಷ್ಟುವರೆಗೆ ಆಗುತ್ತೆ ಸರ್ ಇದಕ್ಕೆ? ಸರ್ ಮಾಡ್ಬೋದು, ಒಂದು 5.5 ಗಂಟೆನೂ ಮಾಡ್ಬೋದು. 5.5 ಲಕ್ಷ ಲೋನು ಕೂಡ ನಿಮ್ಗೆ ಆಗುತ್ತೆ. ಮತ್ತೊಂದು ಹ್ಯುಂಡೈ i20 ಇರುತ್ತೆ, K51 ಅಂದ್ರೆ ನಿಮಗೆ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್ ಇದಾಗಿರುತ್ತೆ. ನಾನು ನಿಮಗೆ ಪೂರ್ತಿ ಗಾಡಿನೂ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರ್ಬೋದು. ಮಾಡಲ್ ಸರ್ ಇದು? ಸರ್ 2013 12 ಮ್ಯಾನುಫ್ಯಾಕ್ಚರಿಂಗ್. ಓಕೆ, 2012-13 ಮಾಡಲ್ ಇದಾಗಿರುತ್ತೆ. ಅದು ಡೀಸೆಲ್ CIDI ಇಂಜಿನ್ ಜೊತೆ ಬರುತ್ತೆ. ಮ್ಯಾಗ್ನಾ ವೇರಿಯಂಟ್ ಅಲ್ವಾ ಇದು? ಹೌದು ಸರ್. ವಿತ್ ಡಿಫಾಗರ್ ಜೊತೆ ಇರುತ್ತೆ. ಓನರ್
ಸಿಂಗಲ್ ಓನರ್. ಸಿಂಗಲ್ ಓನರ್ ಎಷ್ಟು ಓಡಿದೆ ಸರ್ ಇದು? ಸರ್ 1 ಲಕ್ಷ ಚಿಲ್ಲರೆ ಓಡಿದೆ. ಓಕೆ, 1 ಲಕ್ಷ ಚೇಂಜ್ ಕಿಲೋಮೀಟರ್ ಡ್ರಿವನ್, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಎ ಸಿ ಸಿಸ್ಟಮ್ ಎಲ್ಲಾನು ಕೂಡ ಇರುತ್ತೆ. ಇಂಟೀರಿಯರ್ ಕೂಡ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ನಾನು ನಿಮಗೆ ರೇಸ್ ಸೈಡ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ರೇಸ್ ಸೈಡ್ ಕೂಡ ವೆಲ್ ಮೇಂಟೈನ್ ಅಂತ ಹೇಳ್ಬೋದು. ಮೈಲೇಜ್ 18+, ನೀವು ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಏನ್ ಹೇಳ್ತಾ ಇದೀರಾ ಸರ್ ಪ್ರೈಸ್ ಇದಕ್ಕೆ? ಸರ್ 4 ಲಕ್ಷ ರೂಪಾಯಿ ಆಸ್ಕಿಂಗ್ ಪ್ರೈಸ್. ಅದನ್ನು ನೆಗೋಷಿಯಬಲ್ ಆಗುತ್ತೆ. ಓಕೆ, 4 ಲ್ಯಾಕ್ಸ್ ನಿಮಗೆ ನೆಗೋಷಿಯಬಲ್ ಇರುತ್ತೆ. ಲೋನ್ ಎಷ್ಟರಿಗೆ ಆಗುತ್ತೆ ಇದಕ್ಕೆ? 3 ಲ್ಯಾಕ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, 3 ಲಕ್ಷದವರೆಗೂ ಕೂಡ ನೀವು ಲೋನ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಲ್ಲಿಗೆ ನೀವು ಕಡಿಮೆ ಡೌನ್ ಪೇಮೆಂಟಲ್ಲಿ ಹ್ಯುಂಡೈ i20 ವೇರಿಯಂಟ್ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಜೊತೆಗೆ ಇವ್ರ ಹತ್ರ ಮತ್ತೊಂದು ಹ್ಯುಂಡೈ i10 ಮ್ಯಾಗ್ನಾ ಟೈಪ್ 2 ಅಂದ್ರೆ ಸ್ವಲ್ಪ ನ್ಯೂ ಶೇಪ್ ಅಂತ ಹೇಳ್ಬೋದು. K04 ಬ್ಯಾಂಗ್ಲೂರ್ ಸ್ಟೇಟ್ ವೆಹಿಕಲ್. ಇದು ಮಾಡಲ್ 2010 ಸೆಕೆಂಡ್ ಓನರ್ ಆಗಿದೆ. ಓಕೆ, 2010 ಎರಡು ಮಾಲೀಕರ ಆಗಿರ್ತಾರೆ. ಎಷ್ಟು ಓಡಿದೆ ಸರ್ ಇದು? ಸರ್ ಓಡಿದೆ 1 ಲಕ್ಷ ಚಿಲ್ಲರೆ ಓಡಿದೆ. ಓಕೆ, 1 ಲ್ಯಾಕ್ ಚೇಂಜ್ ಕಿಲೋಮೀಟರ್ ಓಡಿರುತ್ತೆ. ನಿಮ್ಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಎ ಸಿ ಸಿಸ್ಟಮು, ಮಿರರ್ ಕಂಟ್ರೋಲ್ ಎಲ್ಲನೂ ಕೂಡ ಇರುತ್ತೆ. ಇಂಟೀರಿಯರ್ ಕೂಡ ತುಂಬಾ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಏನು ಕೂಡ ಸ್ಪೆಂಡ್ ಮಾಡೋ ನೆಸೆಸಿಟಿ ಇರೋದಿಲ್ಲ. ನಾನು ನಿಮಗೆ ರೇಸ್ ಸೈಡ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ನೀವು ನೋಡ್ತಾಬೋದು ರೇಸ್ ಸೈಡ್ ಕೂಡ ವೆಲ್ ಮೇಂಟೈನ್ ಇರುತ್ತೆ. i10 ಅಲ್ಲಿ ಇದು ಬಂದು ಮ್ಯಾಗ್ನಾ ವೇರಿಯಂಟ್ ಇದಾಗಿರುತ್ತೆ. 16+ ಆಸ್ ಯೂಶುವಲ್ ನಿಮ್ಮ ಮೈಲೇಜ್ನ ಕೂಡ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ದೀರಾ ಸರ್ ಪ್ರೈಸ್ ಇದಕ್ಕೆ? ಸರ್ 2 ಲಕ್ಷ 55 ಸಾವಿರ ರೂಪಾಯಿ ಆಸ್ಕಿಂಗ್ ಪ್ರೈಸ್. 2 ಲ್ಯಾಕ್ 55 ಥೌಸಂಡ್ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಓಕೆ, 2 ಲಕ್ಷದ 55 ಸಾವಿರ ಹೇಳ್ತಿದ್ದಾರೆ. ನಿಮ್ಗೆ ಅದರಲ್ಲೂ ಕೂಡ ನಿಮಗೆ ನೆಗೋಷಿಯಬಲ್ ಇರುತ್ತೆ. ನೀವೀಗ ನೋಡ್ತಿರೋದು ಫೋರ್ಡ್ ಎಕೋ ಸ್ಪೋರ್ಟ್ಸ್ K01 ಅಂದ್ರೆ ನಿಮಗೆ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್ ಇದಾಗಿರುತ್ತೆ. ಇದು ಬಂದು ನಿಮಗೆ ಟೈಟಾನಿಯಂ ಅಲ್ಲ, ಟ್ರೆಂಡ್ ವೇರಿಯಂಟ್ ಇದಾಗಿರುತ್ತೆ. ನಾನು ಟೈರ್ ಕಂಡೀಷನ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಡೀಸೆಲ್ ವೇರಿಯಂಟ್ ಅಲ್ಲ ಇದು? ಹೌದು, TDCA ಅಂದ್ರೆ ನಿಮಗೆ ಡೀಸೆಲ್ ವೇರಿಯಂಟ್ ಇದಾಗಿರುತ್ತೆ. ಮಾಡಲ್ ಇದು 16 ಮಾಡಲ್. ಓಕೆ, 2016 ಮಾಡಲ್. ಓನರ್ ಸಿಂಗಲ್ ಓನರ್. ಸಿಂಗಲ್ ಓನರ್. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್, ಎ ಸಿ ಸಿಸ್ಟಮ್ ಎಲ್ಲಾನು ಕೂಡ ಇರುತ್ತೆ. ಇಂಟೀರಿಯರ್ ಕೂಡ ತುಂಬಾ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ನಾನು ಬೇರೆ ಸೈಡ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ರೇಸ್ ಸೈಡ್ ಕೂಡ ವೆಲ್ ಮೇಂಟೈನ್ ಅಂತ ಹೇಳ್ಬೋದು. 89 ಥೌಸಂಡ್ ಅಂದ್ರೆ 89 ಸಾವಿರ ಕಿಲೋಮೀಟರ್ ಡ್ರಿವನ್ ಇರುತ್ತೆ. ಮೈಲೇಜ್ ಎಲ್ಲ 18+. ನೀವು ಆಸ್ ಯೂಶುವಲ್ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ನಾನು ನಿಮಗೆ ಫ್ರಂಟ್ ಲುಕ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಏನ್ ಹೇಳ್ತಾ ಇದ್ದೀರಾ ಸರ್ ಪ್ರೈಸ್ ಇದಕ್ಕೆ? ಸರ್ 5 ಲಕ್ಷ 75 ಸಾವಿರ ರೂಪಾಯಿ ಆಸ್ಕಿಂಗ್ ಪ್ರೈಸ್. ಓಕೆ, ನೆಗೋಷಿಯಬಲ್ ಇರುತ್ತೆ. ಓಕೆ, 5 ಲಕ್ಷದ 75 ಸಾವಿರ, 5 ಲ್ಯಾಕ್ 75 ಥೌಸಂಡ್ ನಿಮಗೆ ನೆಗೋಷಿಯಬಲ್ ಇರುತ್ತೆ. ಲೋನ್ ಎಷ್ಟರಿಗೆ ಆಗ್ಬೋದು ಇದಕ್ಕೆ? ಆಗುತ್ತೆ ಸರ್, ಒಂದು 4.5 ಗಂಟೆ. ಓಕೆ, 4 ಲಕ್ಷದ 50 ಸಾವಿರದಿಂದ 4 ಲಕ್ಷದ 75 ಸಾವಿರವರೆಗೂ ಕೂಡ ನೀವು ಲೋನು ಕೂಡ ನೀವು ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಪ್ರೀತಿಯ ಬಂಧುಗಳೇ, ಇವಾಗ ಏನು ನೋಡಿದ್ರೆ ನೀವು ಈ ಶೋರೂಮ್ ಬಂದು ನಿಮಗೆ ಮೈಸೂರಲ್ಲಿ ಇರುತ್ತೆ. ಕಾರ್ ಝೋನ್ ಪ್ರೀ ಓನ್ ಕಾರ್ ಶೋರೂಮ್ ಅಂತ ನಿಮ್ಮ ಇವರ ಒಂದು ಅಡ್ರೆಸ್ ಆಗಿರ್ಬೋದು, ಪ್ರತಿಯೊಂದು ಕಾಂಟ್ಯಾಕ್ಟ್ ನಂಬರ್ ಕೂಡ ನಾನು ಈ ವಿಡಿಯೋದಲ್ಲಿ ನಾನು ಮೆನ್ಷನ್ ಮಾಡಿರ್ತೀನಿ. ನಿಮ್ಗೆ ಏನೇ ಬೇಕಿದ್ರು ಕೂಡ ನೀವು ಇವರು ಕರೆ ಮಾಡ್ಬೋದು, ಹೆಚ್ಚಿನ ಮಾಹಿತಿನ ಪಡಿಬೋದು. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ನನ್ನ ಪ್ರೀತಿಯ ಬಂಧುಗಳೇ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕೂಡ ಟೇಕ್ ಕೇರ್, ಧನ್ಯವಾದಗಳು.